ಯಾವ್ಯಾವುದೋ ಹೀರೋಗಳ ಮಧ್ಯದಲ್ಲಿ ನಮ್ಮ ನಿಜವಾದ ಪಬ್ಲಿಕ್ ಹೀರೋಗಳು ಮರೆಯಾಗಿ ಹೋಗಿದ್ದರು. ಒಂದು ರೀತಿ ಪ್ರಭಾವಕ್ಕೆ ಸಿಗಾಕೊಂಡು ಕೊಚ್ಕೊಂಡು ಹೋಗ್ಬಿಟ್ಟಿತ್ತಲ್ಲ, ನೆನ್ನೆ ಗಲಾಟೆ ಎಬ್ಬಿಸ್ಬಿಟ್ಟೆ ಒಂದು ಕಡೆಯಿಂದ ಆಫೀಸಲ್ಲಿ, ತರ್ತೀರ ತರಲ್ವಾ ಅಂತ. ಈಗ ತಂದಿದ್ದಾರೆ ನಮ್ಮೂರು ಎದುರ್ಕೊಂಬಿಟ್ರು. ಇವತ್ತಿನ ನಮ್ಮ ಪಬ್ಲಿಕ್ ಹೀರೋ ಇದು ಜಾಬ್, ಐ ಲವ್ ಇಟ್, ನನಗಿದು ಖುಷಿ ಕೊಡೋ ಕೆಲಸ. ಪಬ್ಲಿಕ್ ಹೀರೋ ಇವತ್ತಿಂದು ಬೀದರ್ರಿಂದ ನೋಡ. ಇವರು ಎಂ ಜಿ ದೇಶಪಾಂಡೆ, ಗಡಿ ಜಿಲ್ಲೆ ಬೀದರ್ ನಗರದ ರಾಂಪುರೆ ಕಾಲೋನಿಯ ನಿವಾಸಿ. 70ರ ದಶಕದಲ್ಲಿ ಮರಾಠಿ, ತೆಲುಗು, ಉರ್ದು ಹಾಗೂ ಹಿಂದಿ ಭಾಷೆಗಳ ಪ್ರಭಾವದಿಂದ ಬೀದರ್ ತತ್ತರಿಸಿತ್ತು. ಕನ್ನಡದ ಕಾರ್ಯಕ್ರಮ ಮಾಡುವುದು, ಕನ್ನಡದ ಸಂಘ ಕಟ್ಟುವುದು, ಕನ್ನಡ ಪತ್ರಿಕೆ ಮುದ್ರಿಸುವುದು ಕಷ್ಟಕರವಾಗಿತ್ತು. ಈ ಹೊತ್ತಲ್ಲಿ ಬ್ಯಾಂಕ್ ಉದ್ಯೋಗಿಯಾಗಿ ಆಂಧ್ರಪ್ರದೇಶದಿಂದ ಬೀದರ್ಗೆ ಬಂದ ದೇಶಪಾಂಡೆಯವರಲ್ಲಿ ಕನ್ನಡ ಪ್ರೀತಿ ಹುಟ್ಟಿತ್ತು. ಅನ್ಯ ಭಾಷಿಕರ ದಬ್ಬಾಳಿಕೆಗೆ ಹೆದರದೆ ಖ್ಯಾತಿ ಎಂಬ ಕನ್ನಡದ ಮೊದಲ ವಾರ ಪತ್ರಿಕೆಯನ್ನ ಕೈಬರಹದಲ್ಲಿ ಬರೆದು ಕಲ್ಲಂಚಿನಲ್ಲಿ ಮುದ್ರಣ ಮಾಡಿ ಹಂಚಿದ್ರು. ಉರ್ದು ಪತ್ರಿಕೆಗಳ ಜೊತೆ ನನ್ನ ಒಂದು ಕನ್ನಡ ಪತ್ರಿಕೆ ನಾವು ಕಳಿಸ್ತಾ ಇದ್ದೆವು. ಅಲ್ಲಿ ಹೋಗಿದ ನಂತರ ಅದು ಕಲ್ಲಚ್ಚಿನಲ್ಲಿ ಆ ಅಕ್ಷರಗಳನ್ನು ಮೂಡಿಸಿ ಅದು ಕನ್ನಡ ಖ್ಯಾತಿ ವಾರಪತ್ರಿಕೆಯಾಗಿ ಮೂಡಿ ಬರ್ತಿತ್ತು. ಇಲ್ಲಿ ಬಂದ ನಂತರ ನಾವು ಆ ಪತ್ರಿಕೆಯನ್ನು ಬೇರೆ ಕಡೆ ಎಲ್ಲ ವಿತರಣೆ ಮಾಡ್ತಾ ಇದ್ದೆವು. ಕಥೆ, ಕಾದಂಬರಿ, ಕಾವ್ಯ, ಅನುವಾದ, ನಾಟಕ, ಇತಿಹಾಸ, ಲೇಖನ, ವಚನ ಸಾಹಿತ್ಯ ಸಂಪಾದನೆ, ಹೀಗೆ 60ಕ್ಕೂ ಹೆಚ್ಚು ಕೃತಿಗಳನ್ನ ದೇಶಪಾಂಡೆ ಪ್ರಕಟಿಸಿದ್ದಾರೆ. ಅಲ್ಲದೆ ಜಿಲ್ಲಾ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನಗಳ ಸರ್ವಾಧ್ಯಕ್ಷ ಗೌರವಕ್ಕೆ ಪಾತ್ರರಾಗಿದ್ದಾರೆ. ದೇಶಪಾಂಡೆಯವರ ಬಹುಮುಖ ಪ್ರತಿಭೆ ಬಗ್ಗೆ ಮತ್ತೋರ್ವ ಸಾಹಿತಿ ಹೇಳೋದು ಹೀಗೆ. ವಿವಿಧ ಒಂದು ಮಾದರಿಯಲ್ಲಿ ಯುವಕರಿಗೆ ಬೆಳೆಸೋದ್ರೊಂದಿಗೆ ಏನಂತಂದ್ರೆ ತನ್ನ ವೃತ್ತಿಯೊಂದಿಗೆ ಬಹುಮುಖ ಪ್ರತಿಭೆಯಾಗಿ ಏನಂತಂದ್ರೆ ಹೊರಗೆ ಬಂದು ಅಂದಹಾಗೆ ದೇಶಪಾಂಡೆ ಅವರ ಮೀರಾಬಾಯಿ ಎಂಬ ಕವನ ಸಂಕಲನ ಮಹಾರಾಷ್ಟ್ರ ವಿವಿಯಲ್ಲಿ ಪಠ್ಯವಾಗಿದೆ. ಕಲಬುರಗಿ, ವಿಜಯಪುರ ವಿವಿಯಲ್ಲೂ ಇವರ ಕವಿತೆಯನ್ನ ಸೇರಿಸಲಾಗಿದೆ. ಅಲ್ಲದೆ ಇವರ ಸಾಹಿತ್ಯ ಕೃತಿಗಳ ಮೇಲೆ ಯುವ ಸಾಹಿತಿಗಳು ಪಿಎಚ್ಡಿ ಸಹ ಮಾಡಿದ್ದು 900 ಪುಟಗಳ ಅಭಿನಂದನಾ ಗ್ರಂಥವನ್ನು ಹೊರತಂದಿದ್ದಾರೆ. ರಾಜ್ಯ ಮಟ್ಟದ ಕನ್ನಡ ರತ್ನ ಸೇರಿದಂತೆ ಹಲವಾರು ಪ್ರಶಸ್ತಿ ಸನ್ಮಾನಗಳು ಸಂದಿವೆ. ಮಲ್ಲಿಕಾರ್ಜುನ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್. ಮಾನ್ಯ ದೇಶಪಾಂಡೆ ಅವರು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿ ಕೂಡ ಇದ್ದಾರೆ, ಕ್ವಿಕ್ಕಾಗಿ ಮಾತಾಡೋಣ ಅವ್ರ ಜೊತೆ. ಸರ್ ನಮಸ್ಕಾರ. ಸರ್ ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದ್ದೀವಿ ಸರ್. ಈಗ ರಿಟೈರ್ಡ್ ನೀವು ಬ್ಯಾಂಕಿಂದ? ರಿಟೈರ್ ಆಗಿದ್ದೀವಿ ಸರ್. ಓಕೆ, ನೀವು ಆಂಧ್ರದಿಂದ ಕರ್ನಾಟಕಕ್ಕೆ ಬಂದಾಗ ನಿಮಗೆ ಕನ್ನಡ ಬರ್ತಿದ್ರಿಲ್ವಾ? ಇಲ್ಲ ಅಂದ್ರೆ ಅಲ್ಲಿ ನಮ್ಗೆ ಗಡಿ ಜಿಲ್ಲೆ ಆದ್ದರಿಂದ ಅಲ್ಲಿ ಕನ್ನಡ ಪ್ರಭಾವನೆ ಇತ್ತು ನಮ್ಮ ಹಳ್ಳಿಗಳಲ್ಲಿ ಆಂಧ್ರದಲ್ಲೂ. ಹಾಗಾಗಿ ನಮ್ಗೆ ಕನ್ನಡನೇ ಅಲ್ಲಿ ನಾವು ಮಾತಾಡ್ತಿದ್ದೇವೆ. ಆದ್ರೂ ತೆಲುಗು ಭಾಷೆ ನಮ್ಮಲ್ಲಿ ದಬ್ಬಳಿಕಿತ್ತು, ಆದ್ರೂ ಕನ್ನಡ ಮಾತಾಡ್ತಿದ್ವಿ. ಅದರಿಂದಾಗಿ ನಮ್ಗೆ ಕನ್ನಡದಲ್ಲಿ ಸ್ವಲ್ಪ ತೆಲುಗು ಬರುತ್ತೆ ಸರ್. ತೆಲುಗುನು ಬರುತ್ತೆ, ಕನ್ನಡನು ಬರುತ್ತೆ. ಹೌದ್ ಸರ್ ಬರುತ್ತೆ. ನಿಮ್ ಪ್ರೀತಿ ಎಲ್ಲ ಕನ್ನಡದ ಕಡೆ ತಿರುಗಿಬಿಡ್ತು? ಹೌದ್ ಸರ್. ಯಾಕಾಯ್ತು? ಕನ್ನಡನೇ ನನಗೆ ತುಂಬಾ ಪ್ರೀತಿ ಸರ್. ಯಾಕಂದ್ರೆ ಅದಕ್ಕೊಂದು ಕಾರಣ ಇದೆ ಸರ್. ನಮ್ಮ ಹಳ್ಳಿಯಲ್ಲಿ ಮೋರ್ಗಿಯಲ್ಲಿ ಚನ್ನಬಸವ ಪಟ್ಟದೇವರು, ಡಾಕ್ಟರ್ ಚನ್ನಬಸವ ಪಟ್ಟದೇವರು ಅನ್ನುವರು ನಮ್ಮ ಈ ಮೊಟ್ಟ ಮೊದಲಿಗೆ ಮೋರ್ಗಿಯಲ್ಲಿ ಏನಂದ್ರೆ ಕನ್ನಡ ಶಾಲೆ ಪ್ರಾರಂಭ ಮಾಡಿದ್ರು. ಯಾವ ತಾಲೂಕು ಅದು? ಅದು ನಾರಾಯಣಖೇಡಿ ತಾಲೂಕ. ಓಕೆ. ಆದ್ರೆ ಅಲ್ಲಿ ಉರ್ದು ಬೋರ್ಡ್ ಹೊರಗೆ ಹಾಕಿ ಕನ್ನಡ ಕಲಿಸ್ತಾ ಇದ್ರು. ಹಾಗಾಗಿ ನಮಗೆ ಅಲ್ಲಿ ಕನ್ನಡದ ಪ್ರಭಾವ ನಮ್ಮ ಮೋರ್ಗಿ ಹಳ್ಳಿಯ ಮೇಲೆ ತುಂಬಾ ಆಗಿತ್ತು. ನಮಗೆಲ್ಲ ಏನಂದ್ರೆ, ಹಲೋ ಸರ್, ಹಲೋ. ಮೂರು ಜನ ಬಂದು ಇನ್ನು ಬೆಂಗಳೂರು ಕಡೆ ವೈ ನೋ ವಾಟರ್ ಕಾವೇರಿ ಅಂತಾರೆ, ರೋಡ್ ಆರ್ ಬ್ಯಾಡ್ ಅಂತಾರೆ, ಎಲ್ಲ ಅಂತಾರೆ. ಕನ್ನಡ ಕಲ್ತ್ಕೊಂಡ್ರಿ ಅಂದ್ರೆ ನೋ ಇಟ್ಸ್ ಓಕೆ ಅಂತಾರೆ. ಅದಕ್ಕೆ ಕೇಳ್ಕೊಂಡೆ ನಿಮಗೆ ಯಾಕೆ ಬಂತು ಪ್ರೀತಿ? ಏನು ಸವಲತ್ತುಗಳು ಇಲ್ಲದ ಪ್ರದೇಶದಲ್ಲಿ ನೀವು ಆ ಪ್ರೀತಿಯನ್ನ ಉಕ್ಕಿ ತೋರಿಸಿದ್ದೀರಲ್ಲ, ಎಲ್ಲ ಸವಲತ್ತುಗಳಿಂದ ಪಡ್ಕೊಳ್ಳೋಂತ ಪಟಿಂಗ್ರಿ ಕಲ್ತ್ಕೊಳ್ಳಲ್ವಲ್ಲ ಅನ್ನೋದಕ್ಕೆ ಕೇಳಿದ್ ನಾನು. ಅದು ಕನ್ನಡದ ಪ್ರೀತಿ ನಮ್ಗೆ ಹಾಗೆ ಹುಟ್ಟಿದೆ ಅದು. ಯಾಕಂದ್ರೆ ನಾವು ಕನ್ನಡ ಬೆಳೆಸ್ಬೇಕು, ಕನ್ನಡದಲ್ಲಿ ಇದು ಮಾಡ್ಬೇಕು ಅನ್ನುವಂಥದ್ದು ನಮ್ ಪ್ರಾರಂಭದ ಬಾಲ್ಯದಿಂದಲೇ ನನಗೆ ಅದು ಮೂಡಿ ಬಂದಿದೆ ಸರ್. ಉಳಿಯತ್ತ ಸರ್ ಕನ್ನಡ? ಎಂತ ಕನ್ನಡ ಉಳ್ಕೊಳತ್ತ? ಹಾ, ಯಾಕೆ ಉಳಿಯಲ್ಲ? ನಾವೆಲ್ಲ ಕನ್ನಡ ಕನ್ನಡ ಯಾವಾಗ್ಲೂ ಉಳಿತು ಸರ್. ನಾವೆಲ್ಲ ಟೊಂಕ್ ಕಟ್ಟಿ ನಿಂತಾಗ ಕನ್ನಡ ಡೆಫಿನೆಟ್ ಉಳಿತು ಸರ್. ಆದ್ರೆ ಇವತ್ತಿರೋ ಪರಿಸ್ಥಿತಿ ನೋಡಿದ್ರೆ ಉಳಿಯತ್ತ? ಉಳಿತು ಸರ್, ಯಾಕಂದ್ರೆ ಕನ್ನಡ ಅಭಿಮಾನ ಇದೆ. ಏನೋ ದಬ್ಬಾಳಿಕೆಗಳಿದೆ. ಬೀದರ್ ಕಡೆಯಿಂದ ಬಂದವರು ದೇಶಪಾಂಡೆ ಸಾಹೇಬ್ರೆ, ನಿಮ್ಗಲ್ಲಿ ಉರ್ದುದು ಪ್ರಭಾವನು ಜಾಸ್ತಿ ಇದೆ. ಹೌದು, ಬಿಕಾಸ್ ಹೈದರಾಬಾದಿನ ನೈಜಾಮರ ಇನ್ಫ್ಲೂಯೆನ್ಸ್ ಅಲ್ಲಿ. ಈಗ ನಮ್ಗೆ ಉತ್ತರ ಭಾರತೀಯರ ಉರ್ದು ಅಲ್ಲ, ಉತ್ತರ ಭಾರತೀಯರ ಹಿಂದಿದು ಅದೇ ಕಾಟ ಆಗಿದೆ ಈಗ ನಮ್ಗೆ.
ನಾವೇನ್ ಹೇಳ್ತೀವಿ, ನೀವ್ ಹಿಂದಿನಾರು ಮಾಡಿ ಏನಾರು ಮಾಡಿ, ನಮ್ಗೆ ಆಯ್ಕೆಯ ಭಾಷೆಯಾಗಿ ಅವುಗಳನ್ನ ಕಲಿಯಕ್ ಜಾಗ ಕೊಡ್ರಪ್ಪ, ಹೇರ್ಬೇಡಿ ಅಂತೀವಿ. ನಿಮ್ಗೆ ಅನ್ಸಲ್ಲ ಭಾಷೆಗಳನ್ನ ಈಗ ಹೇರ್ತಾ ಇದ್ದಾರೆ ಅಂತ? ಈಗ ನಮ್ಮಲ್ಲಿ ಏನಾಗಿತ್ತು ಸರ್, ತಮ್ಗೆ ತಾವು ಹೇಳೋದು ಕರೆಕ್ಟು, ಆದ್ರೆ ಇಲ್ಲಿ ನಮ್ಗೆ ಗಡಿನಾಡು ಇದ್ರೆ ಸಹಿತ ಇಲ್ಲಿ ಉರ್ದು ಪ್ರಭಾವ ಇತ್ತು ಸರ್, ಮರಾಠಿ ಪ್ರಭಾವ ಇತ್ತು, ತೆಲುಗು ಪ್ರಭಾವ ಇದ್ರೆ ಸಹಿತ ಕನ್ನಡ ಆ ನಿಟ್ಟಿನಲ್ಲಿ ಬೆಳೆಸ್ಬೇಕಂತ ನಮ್ದೆಲ್ಲ ಮನಸ್ಸಿತ್ತು ಸರ್, ಆ ರೀತಿ ಕೆಲಸ ಮಾಡ್ತಾ ಇದ್ದೆ. ನೀವು ಅದ ಹಂಗೆ ಅನ್ಸತ್ತೆ ಯಾವಾಗ್ಲೂ. ಹಲೋ, ಹಾ ಸರ್, ಹಲೋ ಸರ್. ದಿನ ಬೆಳಗಾದ್ರೆ ಅಮ್ಮ ಕೈಗೆ ಸಿಕ್ಕಿಬಿಟ್ರೆ ಅವಳ ಇಂಪಾರ್ಟೆನ್ಸ್ ಗೊತ್ತಾಗಲ್ವಂತೆ. ಅವಳ ಕೈಗೆ ಸಿಕ್ಕದಿದ್ದಾಗ ಗೊತ್ತಾಗತ್ತಂತೆ ಅವಳ ಇಂಪಾರ್ಟೆನ್ಸ್ ಏನು ಅಂತ. ಹಂಗೆ ಭಾಷೆನು ಅಲ್ವಾ? ಇಲ್ಲ, ಹಾಗೇನಿಲ್ಲ ಸರ್. ಎಲ್ಲ ಕೈಗೆ ಸಿಕ್ಬಿಟ್ರೆ ಪುಕ್ಕಟ್ಟೆ ಜೀವನದಲ್ಲಿ, ಆಗ ಜ್ಞಾಪಕ ಬರಲ್ಲ ಭಾಷೆ. ಏನು ಇಲ್ದಿದ್ದಾಗ ನಮ್ಮಂತ ಗಡಿ ಭಾಗಗಳಲ್ಲೇ ಉಳ್ಕೊಳ್ಳೋದು ಯಾಕೆ ಅಂದ್ರೆ ನಮ್ಗೆ ಉಳಿಸ್ಕೋಬೇಕು ಅನ್ನೋ ಅನಿವಾರ್ಯತೆ ಇರುತ್ತಲ್ಲಿ. ಇನ್ನೂ ನನಗೆ ಬಹಳ ಖುಷಿ ಸರ್, ಆ ಪತ್ರಿಕೆ ಒಂದನ್ನ ಕೈಯಲ್ಲಿ ಒಮ್ಮೆ ಬರುತ್ತಂದ್ರಂತೆ, ನಿಮ್ಮ ಖ್ಯಾತಿ ಪತ್ರಿಕೆನ. ಕೈಯಲ್ಲೇ ಬರದ್ರ? ಕೈಯಲ್ಲೇ ಅದು ಸರ್, ಕೈಯಲ್ಲಿ ಅಂತಂದ್ರೆ ಬೀದರ್ನಲ್ಲಿ ಅವಾಗ ಕನ್ನಡ ಪತ್ರಿಕೆಗಳು ಇರಲಿಲ್ಲ ಸರ್. ಅವಾಗ ಅಲ್ಲಿ ಏನಾಗಿತ್ತು, ಒಂದು ಹಿಂದಿ ಒಂದು ಪತ್ರಿಕೆ ಇತ್ತು ದಮನ್ ಅಂತ, ಆದ್ರೆ ಕನ್ನಡದಲ್ಲಿ ಪತ್ರಿಕೆಗಳು ಇರಲಿಲ್ಲ. ಅದಕ್ಕ ನಾನು ಏನಂದ್ರೆ ಲಿಥೋ ಇಂಕ್ ನಿಂದ ಲಿಥೋ ಪೇಪರ್ ನಲ್ಲಿ ಅದು ಅಕ್ಷರಗಳು ಬರೆದು ಬಿಡಿ ಆಯ್ತು, ಕೈಬರ ಪತ್ರಿಕೆ ಒಳ್ಳೇದು ಸರ್, ಆರೋಗ್ಯ ಕಾಪಾಡ್ಕೊಳ್ಳಿ. ಹಲೋ, ಹಲೋ ಸರ್, ಆರೋಗ್ಯ ಕಾಪಾಡ್ಕೊಳ್ಳಿ ಹಿಂದೆ. ಹೌದು ಸರ್, ಹೌದು. ಯಾಕೆ ಅಂದ್ರೆ ನಿಮಗೋಸ್ಕರ ಅಲ್ಲ, ನಮಗೋಸ್ಕರ. ನಿಮ್ಮಂತವ್ರು ಜಾಸ್ತಿ ಇರಬೇಕು, ನಾವು ಸ್ವಾರ್ಥಿಗಳು, ನೀವು ಕೆಲಸ ಮಾಡೋರು ಜಾಸ್ತಿ ದಿನ ಇರಲಿ ಅಂತ ಅಷ್ಟೇ ನಮ್ಮ ಆಸೆ. ಎಲ್ಲರೂ ಚೆನ್ನಾಗಿರ್ಬೇಕು ಸರ್. ಆಯ್ತು, ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದು ಬೇರೆ ವಿಚಾರ, ಪರ್ಟಿಕ್ಯುಲರ್ಲಿ ನೀವುಗಳು ಚೆನ್ನಾಗಿರಿ. ಥ್ಯಾಂಕ್ ಯು. ಎಲ್ಲಾರನ್ನು ಕೇಳಿದೆ ಅಂತ ಹೇಳಿ ತಮಗೊಂದು ದೊಡ್ಡ ಧನ್ಯವಾದ, ತಮಗೊಂದು ದೊಡ್ಡ ನಮಸ್ಕಾರ ನನ್ನ ಜೊತೆ ಮಾತನಾಡಿದ್ದಕ್ಕೆ. ಭಾಳ ಹಿಂದೆ ನಾನೊಂದು ಸ್ಥಳೀಯ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಒಂದಿನ ಕಂಪ್ಯೂಟರ್ ಕೈ ಕೊಟ್ಬಿಟ್ಟಾಗ ಹೀಗೆ ಆಗೋಯ್ತು. ಮಿಡ್ ನೈಟಲ್ಲಿ ಇನ್ನೇನು ಪ್ರಿಂಟಿಂಗ್ ಹೋಗ್ಬೇಕೋ ಕೈ ಕೊಟ್ಬಿಡ್ತು ಪೇಪರು, ಲೋಕಲ್ ಪೇಪರ್ ಮೈಸೂರಲ್ಲಿ ಇದ್ದಾಗ ನನ್ನ ಮಾನಂದಿ ಅಂತ ಪೇಪರ್. ಆಮೇಲೆ ಹಾಗೆ ನಮ್ಮವ್ರು ಏನು ಮಾಡೋಕ್ಕಾಗಲ್ಲ, ಪ್ರಿಂಟಿಂಗ್ ಇಲ್ಲ ನಾಳೆ ಪೇಪರ್ ಇಲ್ಲ ಬಿಡು ಅಂದರು. ಹಾಂ, ಆಗದೇ ಇಲ್ಲ ಅಂತೇಳಿ ಆರ್ಟಿಸ್ಟಿಂದು ಪೆನ್ ತಗೊಂಬಂದು ಇಡೀ ಪ್ರಿಂಟ್ ಪೇಜಿನ ಕೈಯಲ್ಲಿ ಬರೆದ್ಬಿಟ್ಟು ಪೇಪರ್ ತಂದುಬಿಟ್ಟಿದ್ದೆ ನಾನು. ಇಡೀ ಪೇಪರ್ ಕೈಯಲ್ಲಿ ಬರೆದಿದ್ದೆ. ಓಕೆ. ನೆಕ್ಸ್ಟ್ ಡೇ ಜನಕ್ಕೆ ತಲುಪಿದ್ದು ಕೆಳಗಡೆ ಒಂದು ಶರ ಹಾಕಿದ್ದೆ, ದಯವಿಟ್ಟು ಕ್ಷಮಿಸಿ ಈ ಪತ್ರಿಕೆಯನ್ನು ಓದಲೇಬೇಕು, ಹಿಂಗೆ ಅನಿವಾರ್ಯ ಸ್ಥಿತಿಯಲ್ಲಿ ತಂದಿದ್ದೀನಿ ಅಂತ. ಓಕೆ. ನನಗೆ ನೆನಪಿಗೆ ಬಂದ್ಬಿಡ್ತು.